ಫ್ರೆಂಡ್ಸ್, ವೆಲ್ಕಮ್ ಟು ಗೀತಾಸಾವಿರುಚಿ. ಇವತ್ತಿನ ನಮ್ಮ ವಿಡಿಯೋದಲ್ಲಿ ಫೇರ್ನೆಸ್ ಕ್ರೀಮ್ ಮನೆಯಲ್ಲಿ ಈಸಿಯಾಗಿ ಯಾವ ಥರ ಮಾಡ್ಕೋಬೇಕು ಅಂತ ತೋರಿಸ್ತೀನಿ. ತುಂಬಾ ಈಸಿ ಮಾಡೋದು, ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಿಂದ ಈಸಿಯಾಗಿ ಮಾಡ್ಕೊಂಬಿಡ್ಬೋದು. ಇದು ಸ್ಕಿನ್ಗೆ ತುಂಬ ಗ್ಲೋ ಕೊಡುತ್ತೆ, ಹಾಗೆ ತುಂಬ ಮಾಯಿಶ್ಚರಾಗಿ ಸೂಪರ್ ಆಗಿರುತ್ತೆ ಸ್ಕಿನ್ನು. ನಾನು ಚಿಕ್ಕವಳಿದ್ದಾಗೆ ನಮ್ಮ ತಾಯಿಯವರು, ನಮ್ಮ ಅಜ್ಜಿಯವರು ಮನೆಯಲ್ಲಿ ಈ ಥರ ರೆಡಿ ಮಾಡಿಕೊಂಡು ಯೂಸ್ ಮಾಡ್ಕೊತಾ ಇದ್ದರು. ಸೊ ಈಗ ಅವರ ಫೇರ್ನೆಸ್ ಸೀಕ್ರೆಟ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಹಾಕೋ ಎಲ್ಲ ವೀಡಿಯೋಸನ್ನು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಈಗ ಈ ಫೇರ್ನೆಸ್ ಕ್ರೀಮ್ ಮನೇಲೆ ಈಸಿಯಾಗಿ ಯಾವ ಥರ ಮಾಡ್ಕೋಬೇಕು, ಇದಕ್ಕೇನು ಹಾಕಬೇಕು ಅಂತ ತೋರಿಸ್ತೀನಿ ಬನ್ನಿ. ಮೊದಲಿಗೆ 4 ಸ್ಪೂನಷ್ಟು ಸ್ಟೀರಿಕ್ ಪೌಡ್ರ್ ತೊಗೊಂಡಿದ್ದೀನಿ. ಇದು ಯಾವುದೇ ಥರದ ಆಯುರ್ವೇದಿಕ್ ಶಾಪಲ್ಲಿ ಕೇಳಿದ್ರೇ ಕೊಡ್ತಾರೆ ಇದನ್ನು. ಹಾಗೆ 1 ಸ್ಪೂನಷ್ಟು ಬೋರಾಕ್ಸ್ ಪೌಡ್ರ್ ತೊಗೊಂಡಿದ್ದೀನಿ. ಇದನ್ನು ಬಳಗಾರ ಅಂತಲೂ ಅಂತಾರೆ. ಇದನ್ನು ಚಕ್ಲಿ ನಿಪ್ಪಟ್ಗಳಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ. ಸ್ವಲ್ಪ ಗ್ಲಿಸರಿನ್ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಸೆಂಟು, ಇದು ತುಂಬ ಮೈಲ್ಡ್ ಆಗಿರುತ್ತೆ, ಇದರಿಂದ ಸ್ಕಿನ್ಗೆ ಏನೂ ಎಫೆಕ್ಟ್ ಆಗಲ್ಲ, ತುಂಬಾ ಚೆನ್ನಾಗಿರುತ್ತೆ. ನೀವು ಯಾವುದಾದ್ರೂ ಆಯುರ್ವೇದಿಕ್ ಶಾಪಲ್ಲಿ ಹೋಗಿ ಸ್ನೋ ಕಿಟ್ ಅಂತ ಕೇಳಿದರೆ ಇದನ್ನೆಲ್ಲ ಕೊಟ್ಬಿಡ್ತಾರೆ. ಇಲ್ಲ ಅಂತಂದರೆ ಈಗ ನಾನು ಹೇಳಿರೋ ಇಂಗ್ರೀಡಿಯೆಂಟ್ಸ್ನ ಸಪ್ರೇಟ್ ಸಪ್ರೇಟ್ ಆಗಿದ್ರೂ ತೊಗೋಬೋದು. ಈಗ ಇದನ್ನು ಯಾವ ಥರ ಪ್ರಿಪೇರ್ ಮಾಡಬೇಕು ಅಂತ ತೋರಿಸ್ತೀನಿ. ಫಸ್ಟ್ಗೆ ಒಂದು ಪ್ಯಾನಲ್ಲಿ 1 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. 1 ಗ್ಲಾಸ್ ಅಂದರೆ 250 ml. ನಾವು ತೊಗೊಂಡಿರೋ 4 ಸ್ಪೂನ್ ಸ್ಟೀರಿಕ್ ಪೌಡ್ರಿಗೆ ಈ ಗ್ಲಾಸಷ್ಟು ನೀರು ಕರೆಕ್ಟ್ ಸರಿ ಹೋಗುತ್ತೆ. ಈಗ ಈ ನೀರೆಲ್ಲ ಚೆನ್ನಾಗಿ ಬಾಯ್ಲ್ ಆಗಬೇಕು. ನೋಡಿ, ಈ ಥರ ಚೆನ್ನಾಗಿ ಬಬಲ್ಸ್ ಬಂದು ಇದು ಸ್ವಲ್ಪ ಬಾಯ್ಲ್ ಆಗಬೇಕು. ಈಗ ಈ ಥರ ಬಾಯ್ಲ್ ಆಗೋ ಟೈಮಲ್ಲಿ 4 ಸ್ಪೂನಷ್ಟು ಸ್ಟೀರಿಕ್ ಪೌಡ್ರನ್ನ ಇದರಲ್ಲಿ ಹಾಕ್ಕೊತೀನಿ. ಇದು ಸ್ಟೀರಿಕ್ ಪೌಡ್ರು ನೀರಲ್ಲಿ ಹಾಕಿದ ತಕ್ಷಣ, ಬಿಸಿ ನೀರಲ್ಲಿ ಹಾಕಿದ ತಕ್ಷಣ ಮೆಲ್ಟ್ ಹಾಕೋಕೆ ಸ್ಟಾರ್ಟ್ ಆಗುತ್ತೆ. ಇದು ಒಂಥರ ಆಯಿಲ್ ಥರ ಆಗುತ್ತೆ. ಇದರಿಂದ ಸ್ಕಿನ್ಗೆ ತುಂಬ ಮಾಯಿಶ್ಚರ್ ಸಿಗುತ್ತೆ, ಸ್ಮೂತಾಗಿ ಆಗುತ್ತೆ ಸ್ಕಿನ್ನು. ನೋಡಿ ಎಷ್ಟು ಬೇಗ ಮೆಲ್ಟ್ ಆಗೋಯಿತು. ಇದು ಸ್ವಲ್ಪ ಆಯಿಲಿ ಆಯಿಲಿ ಇರುತ್ತೆ. ಈ ಥರ ಕುದಿಲಿಕ್ಕೆ ಸ್ಟಾರ್ಟ್ ಆದ ತಕ್ಷಣ ಇದನ್ನು ಇನ್ನೂ 5 ನಿಮಿಷದವರೆಗೂ ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು. ನೋಡಿ, ನಾವು ತೊಗೊಂಡಿರೋ 250 ml ವಾಟ್ರಲ್ಲಿ 5 ನಿಮಿಷಕ್ಕೆವರೆಗೆ ಮಾತ್ರ ಇದನ್ನು ಬಾಯ್ಲ್ ಮಾಡ್ಕೋಬೇಕು. ನೀವು ಇನ್ನೂ ಜಾಸ್ತಿ ತೊಗೊಂಡ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹೊತ್ತು ಬಾಯ್ಲ್ ಮಾಡ್ಕೋಬೇಕಾಗುತ್ತೆ. ನಾನು ಈ ಎಲ್ಲ ಐಟಮ್ಸನ್ನು ಬಳ್ಳಾರಿಯಲ್ಲಿ ಕಾಲ್ವಾಚಯ್ಯ ಅಂತ ಒಂದು ಆಯುರ್ವೇದಿಕ್ ಶಾಪ್ ಇದೆ, ನಾನು ಎಲ್ಲದನ್ನೂ ಅಲ್ಲೇ ತೊಗೊಂಡಿದ್ದೀನಿ. ಸ್ನೋ ಕಿಟ್ ಅಂತ ಕೇಳಿದರೆ ಇದು ಕೊಡ್ತಾರೆ. ನೋಡಿ, 5 ನಿಮಿಷ ಆದ ತಕ್ಷಣ ಸ್ವಲ್ಪ ನೀರು ಕಮ್ಮಿ ಆಗ್ತಾ ಇದೆ. ಈಗ ಇದಕ್ಕೆ 1 ಸ್ಪೂನಷ್ಟು ಬೋರಾಕ್ಸ್ ಹಾಕ್ಕೊತಿದ್ದೀನಿ, ಬಳಗಾರ ಅಂತಲೂ ಅಂತಾರೆ. ಈಗ ಇದನ್ನು ಹಾಕಿದ ತಕ್ಷಣವೇ ಇಮಿಡಿಯೇಟಾಗಿ ಕಲಸ್ಕೊತ ಮಾಡಬೇಕು. ಇದು ಸ್ವಲ್ಪ ಕಲಿಸ್ತಾ ಇದ್ದರೆ ಗಟ್ಟಿ ಆಗ್ತಾ ಬರುತ್ತೆ, ಒಂಥರ ಜಲ್ಲಿ ಥರ ಆಗ್ತಾ ಹೋಗುತ್ತೆ. ಇದು ನೋಡಿ, ಈ ಥರ ಸ್ವಲ್ಪ ಕುದಿ ಬಂದ ತಕ್ಷಣ ಮತ್ತೆ ಒಂದು 5 ನಿಮಿಷದವರೆಗೂ ಕುದಿಸ್ಕೋಬೇಕು. ಸ್ವಲ್ಪ ಕಲಸ್ಕೊತಾನೇ ಇದನ್ನು ಕುದಿಸ್ಕೋಬೇಕು. ಇದೆಲ್ಲ ನೀಟಾಗಿ ಮಿಕ್ಸ್ ಆಗಬೇಕು. ಇದು ನೋಡಿ, ಸ್ವಲ್ಪ ಉಂಡೆ ಉಂಡೆ ಥರ ಇರುತ್ತೆ, ಅದೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕಲಸ್ಕೊತ ಮಾಡ್ಕೋಬೇಕು. ಈ ಥರ ಒಂದು 5 ನಿಮಿಷದವರೆಗೂ ಬಾಯ್ಲ್ ಮಾಡಿಕೊಂಡ್ರೆ ಸಾಕು. ನೋಡಿ, ಸ್ವಲ್ಪ ಕಲಿಸ್ತಾ ಇದ್ದರೆ ಗಟ್ಟಿ ಆಗ್ತಾ ಬರ್ತಾ ಇದೆ. ನೋಡಿ, ಹೀಗೆ ಒಂಚೂರು ಕಲಸ್ಕೊತ ಮಾಡಬೇಕು ಇದನ್ನು. ಇದರಲ್ಲಿ ನಾವು ಯಾವುದೇ ಥರದ ಕೆಮಿಕಲ್ಸ್ ಹಾಕಿಲ್ಲಲ್ವಾ, ಹಾಗಾಗಿ ಇದರಿಂದ ಏನೂ ತೊಂದರೆ ಆಗಲ್ಲ. ನೋಡಿ, ಈ ಥರ ಕನ್ಸಿಸ್ಟೆನ್ಸಿ ಬರೋವರೆಗೂ ಬಾಯ್ಲ್ ಮಾಡ್ಕೋಬೇಕು. ಈಗ ಇದನ್ನು ಸ್ಟೌ ಆಫ್ ಮಾಡಿಕೊಂಡು ಇದೆಲ್ಲ ತಣ್ಣಗಾಗಲಿಕ್ಕೆ ಬಿಡಬೇಕು. ಸ್ವಲ್ಪ ಈ ಥರ ಕಲಸ್ಕೊಂಡಾದರೂ ತಣ್ಣಗೆ ಮಾಡ್ಕೊಳ್ಳಿ, ಇಲ್ಲ ಒಂದು 10 ನಿಮಿಷ ಬಿಟ್ಬಿಟ್ರೆ ಅದೇ ತಣ್ಣಗಾಗೋಗುತ್ತೆ, ತುಂಬ ಬೇಗನೆ ತಣ್ಣಗಾಗೋಗುತ್ತೆ. ನೋಡಿ, ಈ ಥರ ಒಂದು 10 ನಿಮಿಷ ಬಿಟ್ಕೊಂಡಿದ್ದೀನಿ. ಈಗ ಅದು ಪೂರ್ತಿ ತಣ್ಣಗಾಗೋಗಿದೆ. ಈಗ ಇದಕ್ಕೆ ಸ್ವಲ್ಪ ಗ್ಲಿಸರಿನ್ ಸೇರಿಸ್ಕೊತೀನಿ. ಗ್ಲಿಸರಿನ್ನ ನಿಮ್ಮ ಸ್ಕಿನ್ನಿಗೆ ತಕ್ಕಂಗೆ ನೀವು ಹಾಕ್ಕೋಬೋದು. ನಿಮ್ಮದು ಜಾಸ್ತಿ ಡ್ರೈ ಸ್ಕಿನ್ ಇದ್ದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಆಯಿಲಿ ಸ್ಕಿನ್ ಇದ್ದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಸ್ವಲ್ಪ ಗ್ಲಿಸರಿನ್ ಹಾಕಿದ್ರೇ ಇದು ಚೆನ್ನಾಗಿ ಸ್ಮೂತಾಗಿರುತ್ತೆ ಸ್ಕಿನ್ಗೆಲ್ಲ. ನೋಡಿ, ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈಗ ಇದನ್ನು ಮಿಕ್ಸಿ ಜಾರಲ್ಲಿ ತೊಗೊಂಡು ಒಂದು ಸರಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಈಗ ಇದಕ್ಕೆ ಒಂದು 5-6 ಡ್ರಾಪ್ಸು ಸೆಂಟ್ ಹಾಕ್ಕೊತೀನಿ. ಇದು ತುಂಬ ಮೈಲ್ಡ್ ಆಗಿರುತ್ತೆ, ಜಾಸ್ತಿ ಸ್ಮೆಲ್ ಬರಲ್ಲ, ಸ್ಕಿನ್ಗೂ ಏನೂ ಎಫೆಕ್ಟ್ ಆಗಲ್ಲ. ಇದನ್ನೆಲ್ಲ ನೀಟಾಗಿ ಮಿಕ್ಸಿಗೆ ಹಾಕ್ಕೋಬೇಕು. ನೋಡಿ, ಮಿಕ್ಸಿಗೆ ಹಾಕೊಂಡ ತಕ್ಷಣ ಇದು ಒಂಥರ ಫೋಮ್ ಥರ ಎಷ್ಟು ಚೆನ್ನಾಗಾಗಿದೆ ನೋಡಿ. ಎಷ್ಟು ಈಸಿ ಅಲ್ವಾ ರೆಡಿ ಮಾಡ್ಕೊಳ್ಳೋದು. ಮನೆಯಲ್ಲಿ ಈಸಿಯಾಗಿ ಕಮ್ಮಿ ಇಂಗ್ರೀಡಿಯೆಂಟ್ಸಿಂದ ಸ್ನೋ ರೆಡಿ ಮಾಡ್ಕೊಂಬಿಡ್ಬೋದು. ಈ ಥರ ಫೇರ್ನೆಸ್ ಕ್ರೀಮ್ ಮನೇಲಿ ಮಾಡಿಕೊಂಡ್ರೆ
ನಿಮ್ಮ ಸ್ಕಿನ್ನು ತುಂಬ ಚೆನ್ನಾಗಿರುತ್ತೆ. ಇದರಿಂದ ಯಾವುದೇ ಥರದ ಸ್ಕಿನ್ ಪ್ರಾಬ್ಲಮ್ಸೂ ಬರಲ್ಲ. ಇದನ್ನು ಈ ಥರ ಒಂದು ಏರ್ಟೈಟ್ ಬಾಕ್ಸಲ್ಲಿ ಹಾಕ್ಕೊಂಡು ರೆಗ್ಯುಲರಾಗಿ ಯೂಸ್ ಮಾಡಿದರೆ ಸ್ಕಿನ್ ಅಂತೂ ತುಂಬ ಚೆನ್ನಾಗಿ ಗ್ಲೋ ಆಗಿಬರುತ್ತೆ. ನಿಮಗೆ ಇವಾಗ ಇದನ್ನು ಯಾವ ಥರ ಅಪ್ಲೈ ಮಾಡ್ಕೋಬೇಕು ಅಂತ ತೋರಿಸ್ತೀನಿ ನೋಡಿ. ಸ್ವಲ್ಪನೇ ಕ್ವಾಂಟಿಟಿ ತೊಗೊಂಬಿಟ್ಟು ನಿಮ್ಮ ಸ್ಕಿನ್ ಮೇಲೆ ಇದನ್ನು ಹಚ್ಕೊಂಡು ಚೆನ್ನಾಗಿ ಈ ಥರ ರಬ್ ಮಾಡ್ಕೋಬೇಕು. ನೋಡಿ ಎಷ್ಟು ಸಾಫ್ಟ್ ಆಗಿ ಎಷ್ಟು ಸ್ಮೂತ್ ಆಗಿದೆ, ತುಂಬ ಮಾಯಿಶ್ಚರ್ ಆಗಿದೆ, ಸ್ವಲ್ಪನೂ ಸ್ಟಿಕ್ಕಿ ಸ್ಟಿಕ್ಕಿ ಅಂತ ಅನಿಸಲ್ಲ. ಸ್ಕಿನ್ ಅಂತೂ ತುಂಬ ಸಾಫ್ಟ್ ಆಗಿ ಸ್ಮೂತ್ ಆಗಿ ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ನೀವು ಖಂಡಿತ ಟ್ರೈ ಮಾಡಿಬಿಟ್ಟು ನಿಮ್ಗೆ ಯಾವ ಥರ ಬಂದಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತಷ್ಟು ಒಳ್ಳೆ ವೀಡಿಯೋಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.